ಆತ್ಮೀಯ ವಿದ್ಯಾರ್ಥಿಗಳೇ ಯೂಟ್ಯೂಬ್ ವೀಕ್ಷಕರೇ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ವಿಡಿಯೋ ಪಾಠ ಸೆಷನ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇವತ್ತಿನ ದಿನ ನಾನು ಬಾಸ್ಕೆಟ್ಬಾಲ್ ಆಟದ ಎರಡು ಪ್ರಸಿದ್ಧ ಆಟಗಾರರ ಪರಿಚಯವನ್ನು ನಿಮ್ಮ ಮುಂದೆ ಇಟ್ಟಿಕ್ಕಿದ್ದೇನೆ ವಿದ್ಯಾರ್ಥಿಗಳೇ ಒಬ್ಬರು ರಾಷ್ಟ್ರೀಯ ಮಟ್ಟದ ಆಟಗಾರರು ಇನ್ನೊಬ್ಬರು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರ ಪರಿಚಯವನ್ನು ಇಂದಿನ ಈ ಒಂದು ಸೆಷನಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಾವು ನೋಡೋಣ ರಾಷ್ಟ್ರೀಯ ಮಟ್ಟದ ಆಟಗಾರಾಗಿರುವಂತಹ ಗೀತು ಅನ್ನ ಜೋಸ್ ಇವರ ಪರಿಚಯವನ್ನು ಗೀತು ಅನ್ನ ಜೋಸ್ ಇವರು ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯವರು ತನ್ನ ಬಾಲ್ಯದಿಂದಲೇ ಕ್ರೀಡೆಯ ಬಗ್ಗೆ ಅತೀವವಾದಂತಹ ಆಸಕ್ತಿಯನ್ನು ಹೊಂದಿದ್ದಂತಹ ಗೀತು ಅನ್ನ ಜೋಶ್ರವರು ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಬಾಸ್ಕೆಟ್ಬಾಲ್ ಆಟವನ್ನು ಆಡಲಿಕ್ಕೆ ಆರಂಭಿಸಿದ್ದಾರೆ ಆತ್ಮೀಯರೇ ನಮ್ಮ ಜೀವನದಲ್ಲಿಯೂ ಕೂಡ ಒಬ್ಬರು ಹೀರೋ ಇರ್ತಾರೆ ಒಬ್ಬರು ರೋಲ್ ಮಾಡೆಲ್ ಇರ್ತಾರೆ ಅವರನ್ನು ನೋಡಿ ನಾವು ಕೂಡ ಅವರಂತೆ ಆಗಬೇಕು ಅಂತ ನಾವು ಕನಸನ್ನು ಕಾಣ್ತೇವೆ ಅದೇ ರೀತಿ ಗೀತು ಅನ್ನ ಜೋಸ್ರವರು ಭಾರತೀಯ ರಾಷ್ಟ್ರೀಯ ತಂಡದ ನಾಯಕರಾಗಿದ್ದಂತಹ ಐ ವಿ ಚೆರಿಯನ್ ಇವರನ್ನು ನೋಡಿ ತಾನೂ ಕೂಡ ಅವರಂತೆ ಒಬ್ಬ ಉತ್ತಮ ಬಾಸ್ಕೆಟ್ಬಾಲ್ ಆಟಗಾರ್ತಿ ಆಗಬೇಕು ಅನ್ನುವಂತಹ ಕನಸನ್ನು ಕಾಣ್ತಾರೆ ವಿದ್ಯಾರ್ಥಿಗಳೇ ತಮ್ಮ ಉತ್ತಮವಾದಂತಹ ಆಟದ ಕಾರಣದಿಂದಾಗಿ ಅವರು ದಕ್ಷಿಣ ರೈಲ್ವೇಸಿಗೆ ಆಯ್ಕೆಯಾಗ್ತಾರೆ ನಾವು ಕೂಡ ಹಾಗೆಯೇ ಉತ್ತಮವಾದ ಸಾಧನೆಯನ್ನು ಮಾಡಿದರೆ ನಮಗೂ ಕೂಡ ಅನೇಕ ಅವಕಾಶಗಳು ಇರುತ್ತೆ ಭಾರತೀಯ ರೈಲ್ವೇಸ್ನಲ್ಲಿದೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿದೆ ಏರ್ಫೋರ್ಸ್ನಲ್ಲಿದೆ ನೇವಿಯಲ್ಲಿದೆ ಆರ್ಮಿಯಲ್ಲಿದೆ ಹೀಗೆ ಉತ್ತಮವಾದಂತಹ ಸಾಧನೆಯನ್ನು ಕ್ರೀಡೆಯಲ್ಲಿ ಮಾಡಿದರೆ ನಮಗೆ ಅನೇಕ ಉದ್ಯೋಗ ಅವಕಾಶಗಳು ಕೂಡ ಸಿಗುತ್ತೆ ಅದೇ ರೀತಿ ಗೀತು ಅನ್ನ ಜೋಸ್ರವರ ಸಾಧನೆಯನ್ನು ಮೆಚ್ಚಿ ಅವರಿಗೆ ದಕ್ಷಿಣ ರೈಲ್ವೇಸ್ನಲ್ಲಿ ಉದ್ಯೋಗ ನೀಡಲಾಗುತ್ತೆ ಅದಾದ ಮೇಲೆ ಅವರು ಅನೇಕ ಸಾಧನೆಗಳನ್ನು ಮಾಡ್ತಾರೆ ಬಹಳ ಮುಖ್ಯವಾಗಿ ಭಾರತದ ಪ್ರಥಮ ಪ್ರೊಫೆಷ್ನಲ್ ಬಾಸ್ಕೆಟ್ಬಾಲ್ ಆಟಗಾರ್ತಿ ಎನ್ನುವಂಥ ಹೆಗ್ಗಳಿಕೆಗೆ ಅವರು ಪಾತ್ರರಾಗ್ತಾರೆ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ವುಮೆನ್ಸ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಲೀಗ್ ಪಂದ್ಯಾಟದಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಅವರು ಗೆಲ್ತಾರೆ ವಿದ್ಯಾರ್ಥಿಗಳೇ ಗೀತು ಅನ್ನ ಜೋಸ್ರವರು ಥಾಯ್ಲೆಂಡ್ನಲ್ಲಿ ನಡೆದಂತಹ ಟೂರ್ನಮೆಂಟ್ನಲ್ಲಿ ಕೂಡ ಭಾರತದ ಮುಂದಾಳತ್ವವನ್ನು ವಹಿಸ್ತಾರೆ ಅದರ ಜೊತೆಯಲ್ಲಿ ಏಷ್ಯನ್ ಗೇಮ್ಸ್ ಇರ್ಬೋದು ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು ಇಂತಹ ಅಂತಾರಾಷ್ಟ್ರೀಯ ಪಂದ್ಯಾಟಗಳಲ್ಲಿ ಭಾಗವಹಿಸಿದಂಥ ಕೀರ್ತಿ ಕೀರ್ತಿಗೂ ಕೂಡ ಅವರು ಪಾತ್ರರಾಗ್ತಾರೆ ವಿದ್ಯಾರ್ಥಿಗಳೇ ಅವರ ಇನ್ನೊಂದು ಶ್ರೇಷ್ಠ ಸಾಧನೆ ಅಂದರೆ ಸತತ ಏಳು ಬಾರಿ ರಾಷ್ಟ್ರೀಯ ತಂಡವನ್ನು ದ ರೈಲ್ವೇಸ್ನಲ್ಲಿ ಪ್ರತಿನಿಧಿಸಿ ಏಳು ಬಾರಿ ರಾಷ್ಟ್ರೀಯ ಚಾಂಪಿಯನ್ ಆಗಿಯೂ ಕೂಡ ಅವರು ಮೂಡಿ ಬರ್ತಾರೆ ಇದಾಗಿರುತ್ತೆ ಗೀತು ಅನ್ನ ಜೋಶ್ರವರ ಕಿರು ಪರಿಚಯ ವಿದ್ಯಾರ್ಥಿಗಳೇ ಇದೀಗ ನಾವು ನೋಡೋಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾದಂತಹ ಶ್ರೇಷ್ಠ ಆಟಗಾರ ಮೈಕಲ್ ಜಾರ್ಡನ್ ಇವರ ಬಗ್ಗೆ ಮೈಕಲ್ ಜಾರ್ಡನ್ ಇವರು ಹದಿನೇಳು ಫೆಬ್ರವರಿ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಜನಿಸ್ತಾರೆ ಮೂಲತಃ ಇವರು ನ್ಯೂಯಾರ್ಕ್ನವರು ತನ್ನ ಆರಂಭಿಕ ವಿದ್ಯಾಭ್ಯಾಸವನ್ನು ಲ್ಯಾನ್ಸ್ ಪ್ರೌಢಶಾಲೆಯಲ್ಲಿ ಇವರು ಆರಂಭಿಸ್ತಾರೆ ಮೈಕಲ್ ಜಾರ್ಡನ್ ಅವರು ಚಿಕಾಗೋ ಬುಲ್ಸ್ ತಂಡದಿಂದ ಸ್ಪರ್ಧಿಸಿ ಪ್ರಖ್ಯಾತಿಯನ್ನು ಪಡಿತಾರೆ ಇವರು ಬಹಳ ವಿಶೇಷತೆ ಏನಂದರೆ ಹಿಂಬದಿಯ ಲೇ ಲೇ ಅಪ್ನಿಂದ ಬಾಸ್ಕೆಟ್ ಮಾಡೋದರಲ್ಲಿ ಇವರು ನಿಸ್ಸೀಮರಾಗಿರ್ತಾರೆ ಮೈಕಲ್ ಜಾರ್ಡನ್ ಇವರ ಅಡ್ಡ ಹೆಸರು ಆರ್ ಜಾರ್ಡನ್ ಮೈಕ್ ಆಗಿರುತ್ತೆ ವಿದ್ಯಾರ್ಥಿಗಳೇ ಮೈಕಲ್ ಜಾರ್ಡನ್ ಅವರು ಆರು ಬಾರಿ ಎನ್ ಬಿ ಎ ಟೀಮ್ನಲ್ಲಿ ಇರ್ತಾರೆ ಅದರ ಜೊತೆಯಲ್ಲಿ ಎರಡು ಬಾರಿ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೋಲ್ಡ್ ಮೆಡಲನ್ನು ಗೆಲ್ತಾರೆ ಅದರ ಜೊತೆಯಲ್ಲಿ ವೈಯಕ್ತಿಕ ಶ್ರೇಷ್ಠ ತಾರೆಯಾಗಿ ಮಿಂಚುತ್ತಾರೆ ಇದರ ಜೊತೆಯಲ್ಲಿ ಮೈಕಲ್ ಜಾರ್ಡನ್ ಅವರು ಎಲ್ಲ ಸಮಯದ ಪ್ರಖ್ಯಾತಿ ಇತಿಹಾಸದ ಆಟಗಾರರಾಗಿ ಪ್ರಸಿದ್ಧಿಯನ್ನು ಪಡೆದಿರ್ತಾರೆ ವಿದ್ಯಾರ್ಥಿಗಳೇ ಮೈಕಲ್ ಜಾರ್ಡನ್ ಇವರಲ್ಲಿ ಮೂರು ವಿಶೇಷತೆ ಇದೆ ಮೊದಲನೇದಾಗಿ ಅವರಲ್ಲಿದ್ದಂತಹ ವೇಗ ಅಥವಾ ಸ್ಪೀಡ್ ಎರಡನೇದಾಗಿ ಅವರಲ್ಲಿದ್ದಂತಹ ಬಲ ಅಥವಾ ಪವರ್ ಮೂರನೇದಾಗಿ ಅವರಲ್ಲಿದ್ದಂತಹ ವೇಗ ಮತ್ತು ಬಲವನ್ನು ಉಪಯೋಗಿಸಿಕೊಳ್ಳುವಂತಹ ಕಲೆ ಇವುಗಳಿಂದಾಗಿ ಅವರು ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ ನಾವು ಕೂಡ ಹಾಗೆ ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ಮಾತ್ರ ಸಾಧನೆಯನ್ನು ಮಾಡಬಹುದು ಇವತ್ತಿನ ಈ ಒಂದು ತರಗತಿಯಲ್ಲಿ ಒಬ್ಬರು ರಾಷ್ಟ್ರೀಯ ಒಬ್ಬರು ಅಂತಾರಾಷ್ಟ್ರೀಯ ಶ್ರೇಷ್ಠ ಬಾಸ್ಕೆಟ್ಬಾಲ್ ಆಟಗಾರ ಪರಿಚಯವನ್ನು ನೋಡಿದ್ದೇವೆ ಈ ಒಂದು ಸೆಷನನ್ನು ವೀಕ್ಷಿಸಿದ ನಿಮ್ಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಂದಿನ ಈ ಒಂದು ವಿಡಿಯೋ ಪಾಠ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು